ಪಟ್ಟಿ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಇತ್ತು ಅಂದ್ರೆ ಬೇರೆ ಪಕ್ಷದಿಂದ ಬಂದವರಿಗೆ ಚಾನ್ಸ್ ಸಿಗುತ್ತಾ ಅಂತ ಅದರಲ್ಲಿ ವೈಎಸ್ವಿ ದತ್ತ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ ಹಾಗಾಗಿ ವೈಎಸ್ವಿ ದತ್ತ ಆಮ್ ಆದ್ಮಿ ಪಕ್ಷವನ್ನ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧಿಸುವುದಕ್ಕೆ ವೈಎಸ್ವಿ ದತ್ತ ಅವರು ಚಿಂತನೆಯನ್ನ ನಡೆಸಿದ್ದಾರೆ ಕಾರ್ಯಕರ್ತರು ಹಾಗೆ ಸ್ಥಳೀಯ ಮುಖಂಡರಿಂದ ದತ್ತ ಅವರಿಗೆ ಸಲಹೆಯನ್ನ ನೀಡಲಾಗಿದೆಯಂತೆ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಬಹುತೇಕ ಆ ಪಕ್ಷದಿಂದ ಅವರು ಸ್ಪರ್ಧಿಸೋದು ಖಚಿತ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ವಿಶ್ವಾಸ ದ್ರೋಹ ಮುಂದಿಟ್ಟು ಅವರು ಪ್ರಚಾರವನ್ನ ಮಾಡಲಿದ್ದಾರೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವೈಎಸ್ವಿ ದತ್ತ ಅವರು ಕಿಡಿಕಾರಿದ್ದಾರೆ ಹಾಗಾಗಿ ತಮ್ಮ ನಡೆ ಈಗ ಆಪ್ ಕಡೆಗೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಎರಡನೇ ಟಿಕೆಟ್ ಫೈನಲ್ ಆಗ್ತಾ ಇದ್ದಂತೆ ವೈಎಸ್ವಿ ದತ್ತ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿರಲಿಲ್ಲ ಹಾಗಾಗಿ ಈಗ ಕಾಂಗ್ರೆಸ್ ವಿರುದ್ಧ ಕಿಡಿಕಾಡಿರುವ ವೈಎಸ್ವಿ ದತ್ತ ಅವರು ಆಪ್ ಅಂತ ಮುಖ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಮಲ್ಲೇಗೌಡ ಹಾಸ್ಪಿಟಲ್ ಇರ್ಬೋದು ಕಡೂರು ಹಾಸ್ಪಿಟಲ್ ಇರ್ಬೋದು ಎಲ್ಲೆಲ್ಲಿ ನನ್ನ ಕ್ಷೇತ್ರ ಕೋವಿಡ್ ಪೇಷಂಟ್ ಸೋಂಕಿತರುಗಳಿದ್ರೋ ಅವರೆಲ್ಲರೂ ಕೂಡ ಭೇಟಿ ಮಾಡಿ ಆ ಕುಟುಂಬಗಳಿಗೆ ಆ ಸಂದರ್ಭಗಳಲ್ಲಿ ನಾನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಸಚಿನ್ ಒಂದ್ ಕಡೆ ವೈಎಸ್ವಿ ದತ್ತ ಅವರು ಬಹಳ ವಿಶ್ವಾಸದಲ್ಲಿ ಇದ್ರು ಅನ್ಸುತ್ತೆ ಆದ್ರೆ ಟಿಕೆಟ್ ಕೈ ತಪ್ಪಿದೆ ತಮ್ಮ ಮುಂದಿನ ನಡೆ ಆಪ್ ಕಡೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಏನ್ ರಿಯಾಕ್ಟ್ ಮಾಡಿದ್ದಾರೆ ಲೀನಶ್ರೀ ಏನು ಈಗಾಗ್ಲೇ ಕಾಂಗ್ರೆಸ್ ನ ಎರಡನೇ ಪಟ್ಟಿಯಲ್ಲಿ ಕಡೂರಿನ ಆ ಕೆಎಸ್ ಆನಂದ್ ಅವರಿಗೆ ಟಿಕೆಟ್ ದೊರೆತ ಹಿನ್ನೆಲೆಯಲ್ಲಿ ವೈಎಸ್ವಿ ದತ್ತ ಅವರು ಒಂದ್ ರೀತಿ ಅಸಮಾಧಾನ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಬಂದಂತ ಸಂದರ್ಭದಲ್ಲಿ ದತ್ತ ಅವ್ರಿಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಿತ್ತು ಅದೇ ರೀತಿ ದತ್ತ ಅವರ ಆಪ್ತ ವಲಯದಲ್ಲೂ ಕೂಡ ಈ ಒಂದು ಮಾತುಗಳು ಕೇಳ್ಬರ್ತಿತ್ತು ಆದ್ರೆ ನಿನ್ನೆ ಏನು ಒಂದು ಎರಡನೇ ಪಟ್ಟಿ ರಿಲೀಸ್ ಆಯ್ತು ಅದರಲ್ಲಿ ಆನಂದ್ ಗೆ ಟಿಕೆಟ್ ದೊರೆತ ಹಿನ್ನೆಲೆಯಲ್ಲಿ ಈಗ ವೈಎಸ್ವಿ ದತ್ತ ಅವರ ನಡೆ ನಿಗೂಢ ಆಗಿರ್ತಕ್ಕಂಥದ್ದು ಒಂದ್ ಕಡೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು ಆದ್ರೆ ಏನು ಈಗಾಗ್ಲೇ ಏನು ಆಪ್ ಪಕ್ಷದಿಂದ ಅವರು ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರ ಒಂದು ಒತ್ತಾಸೆ ಏನೈತೆ ಅದರಂತೇನೆ ನಡ್ಕೊಳ್ತೀನಿ ಅಂತ ಹೇಳ್ತಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ದತ್ತ ಅವರ ಒಲವು ಕೂಡ ಈಗ ಆಪ್ ಕಡೆಗೆ ಹೋಗಿರ್ತಕ್ಕಂಥದ್ದು ಯಾಕೆಂದ್ರೆ ಈಗಾಗ್ಲೇ ಏನು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ನೀಡುವ ಭರವಸೆ ನೀಡಿ ಈಗ ಮೋಸ ಮಾಡಿರಿ ಹಿನ್ನೆಲೆ ಆ ಒಂದು ಮಾನದಂಡ ಇಟ್ಕೊಂಡು ಅಂದ್ರೆ ನಾನು ಈ ರೀತಿ ಕಾಂಗ್ರೆಸ್ ಗೆ ಹೋಗಿದ್ದೆ ಕಾಂಗ್ರೆಸ್ ಅವರು ನನಗೆ ಮೋಸ ಮಾಡಿದ್ರು ಈ ಬಾರಿ ನೀವು ನನ್ನ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು 2015ರಿಂದ 2018ರವರೆಗೆ ನಿಮ್ಗೆ ಮಾಡಿದಂತ ಸೇವೆಯನ್ನ ಗುರುತಿಟ್ಕೊಂಡು ಈ ಬಾರಿ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಗಳ ಸೇವೆಗೆ ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡ ಇಟ್ಕೊಂಡು ಜನರ ಬಳಿ ಹೋಗಿ ಓಟನ್ನು ಕೇಳುವಂತಹ ಒಂದು ಪ್ರಯತ್ನ ಕೂಡ ವೈಎಸ್ವಿ ದತ್ತ ಅವರು ಮಾಡ್ಬೋದು ಹೀಗಾಗಿ ಆಪ್ ಕಡೆಯಿಂದ ಸ್ಪರ್ಧೆ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಅಂದ್ರೆ ಅವರ ಏನು ಕಾರ್ಯಕರ್ತರಿದ್ರೆ ಬೆಂಬಲಿಗರಿದ್ರೆ ಅವರೊಡನೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ನಾಳೆ ದತ್ತ ಅವರು ತಮ್ಮ ನಿರ್ಧಾರವನ್ನು ಕೂಡ ಪ್ರಕಟಿಸಲಿರತಕ್ಕಂಥದ್ದು ಲೀನಶ್ರೀ ಥ್ಯಾಂಕ್ ಯು ಸಚಿನ್.